ತಳ್ಳಬೇಡ, ಈ ಲೈಟಿಗೆ ಬನ್ನಿ ಗೊತ್ತಲ್ಲ. ಚಕ್ರವರ್ತಿ ಜಯಿಸ್ಕೊಂಡಲ್ಲ, ಅವ್ರಿಗೆ ಜೈಸ್ ಆಯ್ತು, ಸಕ್ಸಸ್ ಆಯ್ತು. ಪಾಂಡವರು ಕೇಳಿದಿರಲ್ಲ, ನೀವು ಕೇಳಿದಿರಲ್ಲ, ರಾಮಾಯಣ ಮಹಾನ್ ರಾಮ ರಾಮ ಎಷ್ಟು ಆಯ್ತು, ಎಲ್ಲ ಒಂದು ದೈವ ಪುರುಷ ರಾಮ ಅಂತವ್ರಿಗೆ ಆಡಬೇಕಾಗಲ್ಲ. ಬಂದಿದೆ ಸ್ವಲ್ಪ ತುಂಬಿತ್ತು, ಎಲ್ಲ ಪರಿಹಾರ ಆಗುತ್ತೆ. ನೀವು ಧೈರ್ಯವಾಗಿ ಇರಬೇಕು, ನೀವು ಧೈರ್ಯವಾಗಿ ಇದ್ರೆ ಅವ್ರ ಧೈರ್ಯ ಇರ್ತದೆ. ನೀವು ಇಲ್ಲಿ ಯೋಚನೆ ಮಾಡಿಸ್ಬೇಕು, ಅಲ್ಲಿ ಯೋಚನೆ ಮಾಡ್ತಾರೆ. ನೀವೆಲ್ಲ ಬರೆದವ್ರು ಎಲ್ಲ ಚೆನ್ನಾಗಿರ್ಬೇಕು, ಸ್ವಲ್ಪ ಧೈರ್ಯವಿದ್ರೆ ನೀವು ಧೈರ್ಯವಿದ್ರೆ ಅವ್ರ ಮುಂದೆ ಇದ್ದಿರ್ತದೆ ಅಲ್ವಾ. ಏನಾಗಲ್ಲ ಅಲ್ಲ ಸರ್, ಬೆಣ್ಣೆದಲ್ಲಿ ಕೂದಲು ಕೆಳದಾಗ್ತದೆ, ಏನಾಗುತ್ತೆ ಸರ್, ಆಯ್ತದೆ ಅಲ್ಲ, ಯೋಚನೆ ಮಾಡಬೇಡಿ. ಯಾಕೆಂದರೆ ಅವರು ಭಾಳ ಕೆಲಸ ಮಾಡಿದವರು, ಭಾಳ ಸೇವೆ ಮಾಡಿದವರು, ಸರ್ಕಾರ ಇದ್ಕೋಸ್ಕರ ಕಾಂಗ್ರೆಸ್ ಕಾಸ್ಟ್ ಓದಿರೋ ಅಲ್ವಾ. ಪಾಂಡೆ ಕರ್ಕೊಂಡು ಕೆಲವೊಂದು ಪಾಂಡೆ ಅಂತ ಅಂದ್ಕೊಂಡ್ರೆ ಪಾಂಡೆಗೆ ಯಾವ ತರಬೇತಿ ಬೆಳೆ ಮಾಡೋಕ್ಕಾಗಲ್ಲ, ಅದು ಹಿಂದೆ ಬರ್ತದೆ. ಪಾಂಡೆ ಪಾಂಡೆ ಆಗಿರ್ತದಲ್ವ, ಅದಕ್ಕೆ ಅವ್ರು ಕನಕಪುರ ಪಾಂಡೆ ಅಂತ ಹೇಳ್ತಾರೆ, ತಗೊಂಡಿದ್ದಾರೆ ಅವರು. ಅದರಿಂದ ಏನು ಧೈರ್ಯವಾಗಿರ್ಬೇಕಲ್ಲ, ಯಾವಾಗ ಏನಾಗಲ್ಲ. ನೀವು ಅಷ್ಟು ಇದು ಮಾಡ್ಕೊಬೇಡಿ ಸರ್, ನೋವು ನೋವು ಮಾಡ್ಕೊಬೇಡಿ. ಅದು ನೋಡಿ ನಿಮ್ಮ ನೋವಿನಿಂದ ಅದು ಅವರಿಗೆ ಆಯ್ತದೆ ಅಲ್ವಾ. ನಮಗೂ ಕೂಡ ಭಾಳ ನೋವಾಯಿತು, ನೀವು ಯಾರು ಅವತ್ತು ದುಃಖ ಪಡ್ತಾ ಇದ್ರೆ ನಮಗೂ ಕೂಡ ನೋವಾಯಿತು. ನಾನು ಕೂಡ ಅವತ್ತು ಆದಮೇಲೆ ಕಷ್ಟ ಸುಖಗಳು ಇದ್ದೇ ಇರ್ತವೆ ಮನುಷ್ಯನಿಗೆ, ಮನುಷ್ಯನ ಬಗ್ಗೆ ಇನ್ಯಾರು ಬರ್ತದೆ ಅಲ್ವಾ. ಅದೆಲ್ಲ ಜಯಿಸ್ಕೊಂಡೋಗ್ಬೇಕು, ಧೈರ್ಯವೇ ಧೈರ್ಯವಾಗಿರ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.